ಈ ಕಥೆಯನ್ನು ಕೇಳಿದ್ಮೇಲೆ ನೀವು ಖಂಡಿತ ನಾಗರಹಾವು ಹೌಸ್ ಸಿನಿಮಾವನ್ನು ಇವತ್ತು ತಪ್ಪದೆ ನೋಡ್ತೀರಾ ಅನ್ನೋ ಖಾತ್ರಿ ಅಂತೂ ನನಗಿದೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ವಿಷ್ಣುವರ್ಧನ್ರವರ ಸಿನಿ ಕರಿಯರ್ನಲ್ಲಿ ಒಂದು ರೋಚಕ ಅತ್ಯದ್ಭುತ ಚಾಪ್ಟರ್ ಅಂತ ಹೇಳಿದ್ರೆ ಅದು ನಾಗರಹಾವು ಸಿನಿಮಾ. ಒಬ್ಬ ನಟನಿಗೆ ಸಿಗಬೇಕಾದಂಥ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸುಖ, ನೆಮ್ಮದಿ, ಜನಪ್ರಿಯತೆ, ಖ್ಯಾತಿಯನ್ನು ತಂದುಕೊಟ್ಟಂತಹ ಏಕೈಕ ಸಿನಿಮಾ ಅಂದರೆ ಅದು ವಿಷ್ಣುವರ್ಧನ್ ಲೈಫ್ನಲ್ಲಿ ನಾಗರಹಾವು ಸಿನಿಮಾ. ನಾಗರಹಾವು ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಇದ್ದ ಹಾಗೆ. ಡಾಕ್ಟರ್ ವಿಷ್ಣುವರ್ಧನ್ರವರ ಎಲ್ಲ ಸಿನಿಮಾಗಳನ್ನು ಅವಲೋಕನ ಮಾಡೋದು ಒಂದೇ, ನಾಗರಹಾವು ಸಿನಿಮಾವನ್ನು ನೋಡೋದು ಒಂದೇ. ಆ ರೀತಿಯಾದಂಥ ಅತ್ಯದ್ಭುತ ಆ್ಯಕ್ಟಿಂಗ್ ಆ ಸಿನಿಮಾದಲ್ಲಿ ಹೊರಹೊಮ್ಮಿದೆ. ಬಟ್ ಆದರೆ ನಾಗರಹಾವು ಸಿನಿಮಾ ಅವರ ಮೊದಲ ಸಿನಿಮಾ, ಆದರೆ ಈ ಚಿತ್ರಕ್ಕೆ ಆಯ್ಕೆ ಆಗಿದ್ದು ಹೇಗೆ? ಪುಟ್ಟಣ್ಣ ಕಣಗಲ್ರವರ ಹೃದಯ ಗೆದ್ದಂಥ ವಿಷ್ಣುವರ್ಧನ್ರವ್ರಿಗೆ ಈ ಸಿನಿಮಾ ಹೇಗೆ ಬಂತು ಅನ್ನೋದೇ ಈ ಕತೆ. ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲನೆಯದಾಗಿ ಏರ್ಲೈನ್ಸ್ ಹೋಟೆಲ್ನಲ್ಲಿ 4 ಗಂಟೆ ಸರಿಯಾಗಿ ಪುಟ್ಟಣ್ಣನವ್ರನ್ನ ನೋಡಬೇಕಂತೆ ಅಂತ ಅವರಪ್ಪ ಬಂದು ವಿಷ್ಣುವರ್ಧನ್ರ ಹತ್ರ ಹೇಳ್ತಾರೆ. ಅವರು ಕೂಡ ಆಯ್ತಪ್ಪ ಅಂಥೇಳಿ ವಿಷ್ಣುವರ್ಧನ್ರವರು 4 ಗಂಟೆ ಸರಿಯಾಗಿ ಎಂದಿನಂತೆ ಅವ್ರ ಫ್ರೆಂಡ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಜೊತೆ ಏರ್ಲೈನ್ಸ್ಗೆ ಹೋಗ್ತಾರೆ. ಮುಂದೊಂದು ದಿನ ಈ ಮನುಷ್ಯ ನನ್ನ ಭವಿಷ್ಯ, ನನ್ನ ಹಣೆ ಬರವನ್ನು ಬದಲಾಯಿಸಿಬಿಡ್ತಾರೆ ಅಂತ ಯಾವತ್ತೂ ಕೂಡ ಯೋಚನೆ ಮಾಡಿರಲಿಲ್ಲ ವಿಷ್ಣುವರ್ಧನ್ರವರು. ವಿಷ್ಣುವರ್ಧನ್ರವರು ಆ ಏರ್ಲೈನ್ಸ್ ಹೋಟ್ಲಿಗೆ ಹೋದ ತಕ್ಷಣ ಪುಟ್ಟಣ್ಣನವರಿಗೆ ಒಂದು ನಮಸ್ಕಾರವನ್ನು ಹಾಕ್ತಾರೆ. ಹಣೆಯಲ್ಲಿ ಕುಂಕುಮ ಇಟ್ಟು ಫ್ರೆಶ್ ಆಗಿದ್ದಂಥ ಪುಟ್ಟಣ್ಣನವರು ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಮಾತಾಡಿಸ್ಕೊಂಡು ಕರ್ಕೊಳ್ತಾರೆ. ಮಧುಗಿರಿಯ ರಾಮು ನಿನ್ನ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ ಎಂದು ಮಾತಿನಿಂದಲೇ ಪುಟ್ಟಣ್ಣಾಜಿಯವರು ತುಂಬ ಕ್ಯಾಶುವಲ್ ಆಗಿ ಮಾತನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ನಿಮಗೆಲ್ಲ ಗೊತ್ತಿರಲಿ ಮಧುಗಿರಿಯ ರಾಮು ಯಾರು ಅಂತ. ಇದು ವಿಷ್ಣುವರ್ಧನ್ರವರ ಅಪ್ಪನ ದೊಡ್ಡ ದೋಸ್ತ್, ಮತ್ತು ಹಾಗೆ ಒಬ್ಬ ಸಿನಿಮಾಟೋಗ್ರಾಫರ್ ಕೂಡ, ಜೊತೆಗೆ ಒಂದು ಸ್ಟುಡಿಯೋನು ಕೂಡ ನೋಡ್ಕೋತಾ ಇರ್ತಾರೆ. ಅಪ್ಪನ ಸೂಚನೆ ಮೇರೆಗೆ ಕೆಲವೊಂದು ಫೋಟೋಗಳನ್ನು ಪುಟ್ಟಣ್ಣನವರಿಗೆ ಕೊಟ್ಟಿದ್ದು ಈ ಮಧುಗಿರಿಯ ರಾಮು ಅವರೇ. ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ನಾವು ಹೇಳಲೇಬೇಕು. ಜೊತೆಗೆ ಒಂದು ಬಿಗ್ ಟ್ಯಾಲೆಂಟ್ ಇವರು ಅಂತ ಹೇಳಿ ಅಗತ್ಯಕ್ಕಿಂತ ಹೆಚ್ಚಾಗಿ ಹೊಗಳಿದ್ರಂತೆ ಮಧುಗಿರಿಯ ರಾಮು ಅವರು. ಎಲ್ಲರೂ ಪುಟ್ಟಣ್ಣನವ್ರನ್ನ ಮಾತಾಡಿಸಿದ ನಂತರ ಪುಟ್ಟಣ್ಣನವರೇ ನಿರ್ಮಾಪಕರಾದಂಥ ವೀರಸ್ವಾಮಿ ಅವರ ಕಚೇರಿಗೆ ಹೋಗಲಿ ಕೇಳ್ತಾರೆ. ಅದಾದಮೇಲೆ ಇವರಿಬ್ಬರು ಫ್ರೆಂಡ್ಸ್ ಚಂದ್ರಶೇಖರ್ ಮತ್ತು ವಿಷ್ಣುವರ್ಧನ್ರವರು ಕಾಫಿ ಟೀಯನ್ನು ಕುಡಿದು ಮತ್ತೆ ನೆಕ್ಸ್ಟ್ ವೀರಸ್ವಾಮಿ ಅವರ ಆಫೀಸಿಗೆ ಹೋಗ್ತಾರೆ. ಮನೆಯವರಿಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ. ಈಗೆಲ್ಲ ಆಯಿತು, ಇಷ್ಟೆಲ್ಲ ಎಲ್ಲರೂ ಖುಷಿಪಟ್ಟಿದ್ದಾರೆ. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿ ಅವರು ವಿಷ್ಣುವರ್ಧನ್ರವರ ತಂದೆಗೂ ಈ ಸಿನಿಮಾಗೆ ಆಯ್ಕೆ ಆಗ್ಬೋದು ಅಂತ ಊಹೆ ಮಾಡಿದ್ರಂತೆ. ರಾತ್ರಿ ವೀರಸ್ವಾಮಿ ಅವರು ಇವ್ರ ಜೊತೆಗೆಲ್ಲ ಮಾತನಾಡ್ತಾ ಹರಟೆ ಹೊಡಿತಾ ನೆಕ್ಸ್ಟ್ ಡೇಗೆ ಸಂದರ್ಶನವನ್ನು ಇಟ್ಟಿರ್ತಾರೆ. ಆಡಿಷನ್ಗಿಂತ ಮುಂಚೆ ಇವರೆಲ್ಲರಿಗೂ ಕೂಡ ಒಂದು ಕ್ಯಾಶುವಲ್ ಮೀಟ್ ಆಗಲಿ, ಸ್ವಲ್ಪ ಫ್ರೀಯಾಗಿ ಬರ್ತಾರೆ, ಇವರು ಒಂದು ಸ್ವಲ್ಪ ಧೈರ್ಯ ಸ್ವಲ್ಪ ಇನ್ನೊಂದಿಷ್ಟು ಧೈರ್ಯ ಬರುತ್ತೆ ಮತ್ತು ಕುಗ್ಗೋದಿಲ್ಲ ಇವರು ಅನ್ನೋ ಒಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಲಿಕ್ಕೆ ಇದೆಲ್ಲ ಸೆಟಪ್ ಮಾಡಿರ್ತಾರೆ. ಹಾಗಾಗಿ ಬಹಳ ಜಾಣ್ಮೆಯಿಂದನೇ ಆ ಒಂದು ನೈಟ್ ಎಲ್ಲರಿಗೂ ಕೂಡ ಒಂದು ಕ್ಯಾಶುವಲ್ ಡಿನ್ನರ್ನ ಅರೇಂಜ್ ಮಾಡಿರ್ತಾರೆ. ಜೊತೆಗೆ ಅವತ್ತು ಕೂಡ ಅಂಬರೀಶ್ರವರು ಲೇಟಾಗೇ ಬರ್ತಾರಂತೆ. ಮರುದಿನ ಮೈಸೂರಿನ ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ ಸಂದರ್ಶನ ಏರ್ಪಟ್ಟಿರುತ್ತೆ. ಎಲ್ಲರೂ ಕೂಡ ಅವರು ಟ್ಯಾಲೆಂಟ್ನ ತೋರಿಸ್ಲೇಬೇಕು. ಕೆಲವೊಬ್ಬರು ಮಿಮಿಕ್ರಿ ಮಾಡ್ತಾರೆ, ಇನ್ನೊಬ್ಬರು ಡ್ಯಾನ್ಸ್ ಮಾಡ್ತಾರೆ, ಕೆಲವೊಬ್ಬರು ನಾಟಕದ ಒಂದಿಷ್ಟು ಡೈಲಾಗ್ನ ಆಡ್ತಾರೆ. ಅವತ್ತು ಅಂಬರೀಷ್ ಅವರು ಏನು ಆ್ಯಕ್ಟ್ ಮಾಡಿ ತೋರಿಸಿದ್ರು ಅನ್ನೋದು ಈಗಲೂ ಕೂಡ ವಿಷ್ಣುವರ್ಧನ್ರವ್ರಿಗೆ ನೆನಪಿಲ್ವಂತೆ. ಬಟ್ ವಿಷ್ಣುವರ್ಧನ್ರವರು ಕೆಲವು ನಟರುಗಳಾದಂಥ ಇಂದಿಯಾ ರಾಜ್ಕುಮಾರ್, ಶಮಿ ಕಪೂರ್ ಅವರಂಥ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳ ಡೈಲಾಗ್ಗಳನ್ನು ಸಾರಾಸಗಡಾಗಿ ಹೇಳ್ತಾರೆ. ಯಾಕೆಂದರೆ ಇದಕ್ಕಿಂತ ಮುಂಚೆನೇ ಅವರು ಹಿಂದಿಯ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಜೊತೆಗೆ ವಂಶವೃಕ್ಷ ಸಿನಿಮಾಗೂ ಕೂಡ ಅವರು ಸಂದರ್ಶನಕ್ಕೆ ಹೋಗಿದ್ದರಿಂದ ಎಲ್ಲವೂ ಈಸಿ ಆಗುತ್ತೆ. ವಾಕಿಂಗ್ ಸ್ಟೈಲ್, ಮ್ಯಾನರಿಸಮ್ ಎಲ್ಲವನ್ನು ತೋರಿಸಿ ಅವರ ಡೈರೆಕ್ಟರ ಮನ ಗೆಲ್ತಾರೆ. ಮರುದಿನ ಅದೇ ಹೋಟೆಲ್ನ ಡೈನಿಂಗ್ ಹಾಲ್ನಲ್ಲಿ ಪುಟ್ಟಣ್ಣ ಮತ್ತು ವೀರಸ್ವಾಮಿ ಎಲ್ರಿಗೂ ಇನ್ನೊಂದು ಊಟ ಏರ್ಪಡಿಸಿರ್ತಾರೆ. ಊಟ ನೀಡೋ ಮೊದಲು ಪುಟ್ಟಣ್ಣ ಅತ್ಯದ್ಭುತವಾದಂಥ ಭಾಷಣವನ್ನು ಮಾಡ್ತಾರೆ. ಅದು ಎಲ್ರಿಗೂ ಕೂಡ ಇಂಪ್ರೆಸ್ ಆಗುತ್ತೆ, ಎಲ್ಲರೂ ಕೂಡ ಹೃದಯವನ್ನು ಗೆಲ್ತಾರೆ, ಎಲ್ರಿಗೂ ಒಂದು ಧೈರ್ಯವನ್ನು ತುಂಬೋ ಕೆಲಸವನ್ನು ಮಾಡ್ತಾರೆ. ತದನಂತರ ಭಾಷಣ ಮುಗಿದ ನಂತರ ಪುಟ್ಟಣ್ಣ ವಿಷ್ಣುವರ್ಧನ್ರವರ ಬಳಿ ಬಂದು ನಿಂತ್ಕೊಳ್ತಾರೆ. ಇಡೀ ಸಭಾಂಗಣ ಸೈಲೆಂಟ್ ಆಗಿರುತ್ತೆ, ಎಲ್ಲರ ಕಣ್ಣಲ್ಲೂ ಕುತೂಹಲ, ಕಾತರ, ಯಾರಾಗ್ಬೋದು, ಯಾರು ಈ ಸಿನಿಮಾಗೆ ಆಯ್ಕೆ ಆಗ್ಬೋದು ಅಂತ. ಕೂಲಾಗೆ ಪುಟ್ಟಣ್ಣನವರು ವಿಷ್ಣುವರ್ಧನ್ರವರ ಹೆಗಲ ಮೇಲೆ ಕೈ ಹಾಕಿ ನಿನ್ನನ್ನು ಆಯ್ಕೆ ಮಾಡಿದ್ದೇನೆ, ಕುಮಾರ್ ಈ ಚಿತ್ರಕ್ಕೆ ನಾಯಕನಾಗಿ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡಿದಾಗ ಒಂದೆರಡು ಕ್ಷಣ ವಿಷ್ಣುವರ್ಧನ್ರವ್ರಿಗೆ ನಂಬಲಿಕ್ಕೆ ಆಗಲಿಲ್ವಂತೆ. ಮರುಕ್ಷಣವೇ ಚಪ್ಪಾಳೆಯ ಶಬ್ದ ಇಡೀ ಸಭಾಂಗಣವನ್ನು ಆವರಿಸಿರುತ್ತೆ. ಇದೊಂದು ವಿಷ್ಣುವರ್ಧನ್ರವರ ಪಾಲಿಗೆ ಒಂದು ಅತ್ಯದ್ಭುತ ಕ್ಷಣ. ಏನೇ ಆಗಲಿ, ಪುಟ್ಟಣ್ಣನವರು ಜೊತೆಗೆ ತಾರಾಸು ಬರೆದಿರೋ ನಾಗರಹಾವು ಕಾದಂಬರಿನ ಅವ್ರ ಕೈಲಿ ಕೊಟ್ಟು ಅತ್ಯದ್ಭುತವಾಗಿ ಬರೆದಿದ್ದಾರೆ, ದಯವಿಟ್ಟು ಇದನ್ನೊಮ್ಮೆ ಓದು, ಅರ್ಥ ಮಾಡ್ಕೊ ಅಂತಲೂ ಕೂಡ ಹಸ್ತಾಂತರ ಮಾಡ್ತಾರೆ. ಅವತ್ತು ಆ ಸಿನಿಮಾ ದೊಡ್ಡ ಜನಪ್ರಿಯತೆಯನ್ನು ಆಗಿನ ಕಾಲಕ್ಕೆ ತಂದುಕೊಟ್ಟಿತ್ತು. ಅವತ್ತೇ ಹೇಳಿದ್ರಂತೆ ವಿಷ್ಣುವರ್ಧನ್ರವರಿಗೆ
ಇದೇ ಪುಟ್ಟಣ್ಣ ಕಣಗಲ್, ನೀನು ದೊಡ್ಡದಾಗಿ ಬೆಳೀತೀಯ, ನಿನಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ, ನೀನು ಈ ಸಿನಿಮಾದ ಮುಖಾಂತರ ಮತ್ತೊಂದಷ್ಟು ದೊಡ್ಡ ಹಂತಕ್ಕೆ ಹೋಗ್ತೀಯ ಅಂತ ಅವತ್ತೇ ಖಾತ್ರಿಯಾಗಿ ಹೇಳಿದ್ರಂತೆ. ಜೊತೆಗೆ ಅವತ್ತು ವಿಷ್ಣುವರ್ಧನ್ ಅಂತ ಹೆಸರನ್ನು ಕೂಡ ಚೇಂಜ್ ಮಾಡ್ತಾರೆ. ಅದಕ್ಕೂ ಕೂಡ ಕಾರಣ ಇದೆ, ಯಾಕೆ ಅಂತ ಹೇಳಿದ್ರೆ ಅವನು ವಿಷ್ಣುವರ್ಧನ್ ಅಮ್ಮವನು ಒಬ್ಬ ದೊಡ್ಡ ರಾಜ ಮಹಾರಾಜ, ಸಂಗೀತ ಕಲೆ ಅಂದರೆ ಅವ್ರಿಗೂ ಕೂಡ ತುಂಬ ಇಷ್ಟ, ಯುದ್ಧದಲ್ಲಿ ಆತ ಸೋತವನ್ನೆಲ್ಲ, ಹಾಗಾಗಿ ನಿನಗೂ ಕೂಡ ಎಂದೂ ಕೂಡ ಸೋಲಾಗಬಾರ್ದು ಅಂತಲೇ ಪುಟ್ಟಣ್ಣಾಜಿ ಅವತ್ತು ಕುಮಾರ್ ಅಂತ ಹೆಸರಿದ್ದದನ್ನು ಅವರಿಗೆ ವಿಷ್ಣುವರ್ಧನ್ ಅಂತ ಹೆಸರಿಡ್ತಾರೆ. ಪ್ರೀತಿಯಿಂದ ಹಣೆಗೆ ಮುತ್ತುಕೊಟ್ಟು ಬಿಗಿದಪ್ಕೊಳ್ತಾರೆ. ಯಾವತ್ತು ಕುಮಾರ್ ಅವರು ಮೊದಲಿಗೆ ಕುಮಾರ್ ಆಗಿದ್ದರು, ಅದಾದ ನಂತರ ಈ ಸಿನಿಮಾದ ಮುಖಾಂತರ ರಾಮಾಚಾರ್ಯ ಆದರು, ಅದಾದ ನಂತರ ಪುಟ್ಟಣ್ಣ ಅವರ ಕೈಲಿಂದಲೇ ಅವರು ವಿಷ್ಣುವರ್ಧನ್ ಎಂಬ ಹೆಸರನ್ನು ಕೂಡ ಪಡೆದರು. ಈ ಸಿನಿಮಾ ನಿಜಕ್ಕೂ ಕೂಡ ಎಷ್ಟು ರೋಚಕವಾಗಿದೆ, ಒಂದು ಅಗ್ರೆಸಿವ್ ಕೋಪ, ಗುರು ಶಿಷ್ಯರ ಸಂಬಂಧ ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಸಿನಿಮಾ ನೋಡಿದ್ರೆ ನಿಮಗೊಂದು ಎರಡು ಮೂರು ದಿನಗಳ ಕಾಲ ಕಾಡೋದಂತರೂ ಸತ್ಯ. ಹಾಗಾಗಿ ಮತ್ತೊಮ್ಮೆ ಈ ಸಿನಿಮಾವನ್ನು, ನಾಗರಹಾವು ಸಿನಿಮಾವನ್ನು ನೋಡಿ ವಿಷ್ಣುವರ್ಧನ್ರವರ ಅಭಿಮಾನ ಇನ್ನಷ್ಟು ನೂರು ಪಟ್ಟು ಜಾಸ್ತಿ ಆಗೋದಂತೂ ಖಂಡಿತ.